ಸರ್ ನಮಸ್ಕಾರ, ಅಹೋರ್ ಹತ್ರ ನಟೇಶ್ ಅವರಲ್ವಾ? ಯಾರಪ್ಪಿ? ನಾನು ಕಿರಣ್ ಅಂತ, ನಿಮ್ಮನ್ನ ಉಡುಪಿನಲ್ಲಿ ಮೀಟ್ ಮಾಡಿದ್ದೆ ದರ್ಶನ್ ಟೈಮಲ್ಲಿ. ಸರಿ, ಸ್ವಲ್ಪ ವಿಷಯ ಮಾತಾಡ್ಬೇಕಾಯ್ತು ಭಗವದ್ಗೀತೆ ಬಗ್ಗೆ. ಅಷ್ಟು ಜ್ಞಾನ ಇಲ್ಲ ಮಂಗರು, ನಾವೆಲ್ಲ ಭಗವತ್ ಸಂಸ್ಕೃತನೇ ಬರಲ್ಲ, ಇಂದು ಭಗವದ್ಗೀತೆ ಎಲ್ಲಿಂದ ಬರುತ್ತೆ? ಅದು ನಿಮ್ಮ ಒಂದು ಜ್ಞಾನದಿಂದ ಪಡೆದಿರೋ ಒಂದು ಇದ್ರ ಭಾವ, ಅದು ನೀವು ತುಂಬಾ ಉತ್ತಮವಾದ ಭಾವ ಬಿಡಿ. ಅದು ಏನಿಲ್ಲ, ಈಗ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಒಂದು ಆಲೋಚನೆ ಬರ್ತಿತ್ತು ನನಗೆ. ಎಜುಕೇಶನ್ ಸಿಸ್ಟಮ್ ಅಲ್ಲಿ ಭಗವದ್ಗೀತೆ ಅಂತ ಯಾಕೊಂದು ಸಬ್ಜೆಕ್ಟ್ ಮಾಡಬಾರ್ದು ಅಂತ. ಹೌದು, ಮತ್ತೆ ಯಾಕಂದ್ರೆ ಇಲ್ಲಿ ಎಲ್ಲಾ ಜೀವರುಗಳಿಗೆ ಮೂಲ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಬ್ಜೆಕ್ಟ್ ಕೊಟ್ಟಾಗ. ಇವಾಗ ಇರೋದು ಕೂಡ ಭಗವದ್ಗೀತೆನೆ. ಇವಾಗ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರೋದೆಲ್ಲ ಭಗವದ್ಗೀತೆನೆ. ಗ್ರೀಗರ್ ಮೆಂಡಲ್ ಥಿಯರಿ, ಪ್ರೋಟೋಜೋವಾ, ಪಾರಿಫೆರಾ, ಸಿಲೆಂಟ್ರೇಟಾ, ಏವ್ಸ್, ಮ್ಯಾಮಲ್ಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಇವೆಲ್ಲ ಭಗವದ್ಗೀತೆಯಲ್ಲೂ ಬರುತ್ತೆ, ಪುರಾಣಗಳಲ್ಲೂ ಬರುತ್ತೆ, ನಮ್ಮ ಇತಿಹಾಸದಲ್ಲೆಲ್ಲ ಬರುತ್ತೆ. ನಮ್ ದಶಾವತಾರನೆ ತಗೊಳ್ಳಿ, ಮೀನು, ಆಮೆ, ಅಂದ್ರೆ ನೀರಿನಿಂದ ಇದು ಆಂಫಿಬಿಯನ್ ಆಯ್ತು, ಆಂಫಿಬಿಯನ್ ನಿಂದ ನೆಲದ ಪ್ರಾಣಿ, ಹಂದಿ, ವರಾಹ, ನರಸಿಂಹ. ಅಂದ್ರೆ ಬೇರೆ ಧರ್ಮ ಅಂತ ಹೇಳೋದು ಬೇಡ, ಬೇರೆ ಧರ್ಮಗಳಲ್ಲಿ ಬೈಬಲ್ ಆಗ್ಬಹುದು, ಕುರಾನ್ ಆಗ್ಬಹುದು, ಕಂಪಲ್ಸರಿ ಸ್ಟಡಿ ಮಾಡ್ಬೇಕು ಅಂತ ಕೊಡ್ತಾರಲ್ಲಿ. ನೀವ್ ಹೇಳೋದು ಭಗವದ್ಗೀತೆನ ಒಂದ್ ಸಬ್ಜೆಕ್ಟ್ ಇಟ್ಬಿಡ್ಬೇಕು ಅಂತ ಅಷ್ಟೇ. ಕೋರ್ಟ್ ಅಲ್ಲೇ ಭಗವದ್ಗೀತೆ ಮೇಲೆ ಆಣೆ ತಗೊಂಡೇ ಮಾತಾಡ್ಬೇಕು. ಆಕ್ಚುಲಿ ಭಗವದ್ಗೀತೆ ಅದಕ್ಕೆ ಯೋಗ್ಯತೆ ಇರೋರು ಓದ್ತಾ ಇದಾರೆ, ವಿಚಾರಗಳನ್ನ ಜೀರ್ಣಿಸ್ಕೊಳ್ತಾ ಇದಾರೆ, ಅದೆಲ್ಲ ನಡೀತಾ ಇದೆ. ಭಗವದ್ಗೀತೆನ ನೀವೇನಾದ್ರು ಸಬ್ಜೆಕ್ಟ್ ಮಾಡಿದ್ರೆ ಭಗವದ್ಗೀತೆಗೆ ವಿರುದ್ಧ ಆಗ್ಬಿಡುತ್ತೆ. ಏನ್ ಗೊತ್ತಾ, ತುಂಬಾ ತಮಾಷೆ ಅಂದ್ರೆ ಭಗವದ್ಗೀತೆ ಹೆಂಗಾಯ್ತು, 18 ಅಕ್ಷೋಹಿಣಿ ಸೈನ್ಯದ ನಡುವೆ, ಒಂದು ಕಡೆ 7 ಅಕ್ಷೋಹಿಣಿ, ಇನ್ನೊಂದು ಕಡೆ 11 ಅಕ್ಷೋಹಿಣಿ ಸೈನ್ಯದ ನಡುವೆ ಕೃಷ್ಣ ಅರ್ಜುನನಿಗೆ ಕಿವಿಯಲ್ಲಿ ಬೇರೆ ಯಾರಿಗೂ ಕೇಳಿಸದಾಗಿ ಹೇಳಿದ್ದು ಭಗವದ್ಗೀತೆ. ಅಂದ್ರೆ ಇತಿ ಗುಹ್ಯ ತಮಂ ಶಾಸ್ತ್ರಂ ಇದ ಮುಕ್ತಮಯಾನಗ ಅಂತ ಹೇಳ್ತಾನೆ. ಅಂದ್ರೆ ಇದು ಗುಪ್ತವಾದ ಶಾಸ್ತ್ರ ಅಂತ, ಇದು ಬಲವಂತವಾಗಿ ಕಲಿಸೋ ಶಾಸ್ತ್ರ ಅಲ್ಲ, ಮೊದ್ಲೇ ಆಗಿ ಹೇಳಲಿಲ್ಲ ಕೃಷ್ಣ ಅಂತ ಬೇಜಾರು ಮಾಡ್ಕೋತಾನೆ ಅರ್ಜುನ. ಇಲ್ವೋ ಇದು ಗುಪ್ತವಾದ ಶಾಸ್ತ್ರ, ಇದು ಮೊದ್ಲೇ ಹೇಳಕ್ಕಾಗಲ್ಲ, ಈ ಸಂದರ್ಭ ಬಂದಿದ್ದಕ್ಕೆ ನಿನಗೆ ಹೇಳದೆ. ಅರ್ಜುನ ಧರ್ಮರಾಜನಿಗೆ ಯಾಕೆ ಹೇಳ್ತಾ ಇಲ್ಲ, ನನ್ಗೆ ಯಾಕೆ ಹೇಳ್ತಾ ಇದೀಯಾ, ಧರ್ಮರಾಜನಿಗೆ ಇದು ಮೊದ್ಲೇ ಗೊತ್ತಿದ್ಯಪ್ಪ. ಭೀಮನ್ಗೆ ಯಾಕೆ ಹೇಳ್ತಾ ಇಲ್ಲ, ನಾವೆಷ್ಟು ಸಲ ಮಾತಾಡ್ಕೊಂಡಿದೀವಿ, ಭೀಮನಿಗೆ ಇದು ಗೊತ್ತು, ನಿನಗ್ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದೀನಿ ಅಂತಾನೆ ಕೃಷ್ಣ. ನೀವ್ ಹೇಳೋದು ಲೆಕ್ಕಾಚಾರ ಹೆಂಗಂದ್ರೆ ಯೋಗ್ಯತೆ ಇರೋರು ಓದ್ತಾರೆ, ಜೀರ್ಣಿಸ್ಕೊಳ್ತಾರೆ, ಜೀವಿಸ್ತಾರೆ. ಇಲ್ಲ, ಯೋಗ್ಯತೆ ನಾನ್ ಹೇಳ್ತಾರೋ ಲೆಕ್ಕಾಚಾರ ಅಲ್ಲ, ಕೃಷ್ಣನೇ ಹೇಳಿರೋದು. ಪ್ರತಿ ಅಧ್ಯಾಯಕ್ಕೂ ಕೊನೆಯಲ್ಲಿ ಈತಿ ಗುಹ್ಯತಮಂ ಶಾಸ್ತ್ರಂ ಅಂತ. ಇವಾಗ ನಿಮ್ ತರನೇ ಶುಕಮುನಿ ಬಂದು ವೇದವ್ಯಾಸರ ಹತ್ರ ಜಗಳ ಆಡ್ತಾನೆ, ನೀನೇನ್ ಮಾತ್ ಮಾತಿಗೂ ಗುಪ್ತ ಗುಪ್ತ ಅಂತ ಬರ್ದಿದ್ಯಾ ನೀನಿಲ್ಲಿ, ಅಂದ್ರೆ ಬೇರೆಯವ್ರು ಕಲಿಬಾರ್ದು ಅಂತಾನ ಅಂತ ಅಪಾರ್ಥ ಮಾಡ್ಕೋತಾನೆ. ಇಲ್ಲಪ್ಪ ನೀನ್ ಜನಕನ ಹತ್ರ ಹೋಗು, ಅವನು ನೀನು ಊರಿಗೆಲ್ಲ ಅನಿಕೇತಃ ಅಂತ ಬರ್ದಿದ್ಯಾ, ನೀನೇ ಇಲ್ಲಿ ಕುಟೀರ ಹಾಕೊಂಡಿದೀಯಾ, ನೀನೇ ಆಶ್ರಮ ಕಟ್ಕೊಂಡಿದೀಯಾ. ಆ ಶುಕ ಪಕ್ಷಿ ನೋಡು, ಶುಕ ಪಕ್ಷಿ ಅದು ಬಂಡೆ ಕೆಳಗಡೆ ಮೊಟ್ಟೆ ಇಡತ್ತೆ, ಅದಕ್ಕೆ ಅವನ ಹೆಸರು ಶುಕ ಮುನಿ ಅಂತ ಬಂದಿದೆ. ಅಂದ್ರೆ ಅವನು ಪ್ರಕೃತಿನ ಹಾಳು ಮಾಡದೆ ಪ್ರಕೃತಿ ಜೊತೆ ಬದುಕ್ಬೇಕು ಅಂತ ನಿರ್ಧಾರ ಮಾಡಿದವನು ಶುಕ ಮುನಿ. ಸರಿ ಮಗ, ಭಗವದ್ಗೀತೆನ ಸಬ್ಜೆಕ್ಟ್ ಮಾಡೋದಕ್ಕೆ ನಾನು ಯಾವತ್ತೂ ಅಡ್ಡ ಬರಲ್ಲ. ಯಾಕೆ ಗೊತ್ತಾ, ಅದು ಮಾಡಿಸ್ಕೊಳ್ಳೋದೇ ಭಗವದ್ಗೀತೆ. 700 ಶ್ಲೋಕಗಳು ಒಂದ್ ವೇಳೆ ಸಬ್ಜೆಕ್ಟ್ ಆದ್ರೆ ಖುಷಿ ಪಡೋನು ನಾನು, ಯಾಕಂದ್ರೆ ಅದೇ ಮಾಡಿಸ್ಕೊಳತ್ತೆ. 5000 ವರ್ಷಗಳಿಂದ ಯಾವತ್ತೂ ಅದು ಅಧ್ಯಯನದ ಈ ಒಂದು ಗುರುಕುಲದಲ್ಲಿ ಭಗವದ್ಗೀತೆ ಕಲಿಸ್ತಾ ಇರ್ಲಿಲ್ಲ. ಭಗವದ್ಗೀತೆ ಅನ್ನೋದು ಸಂಸ್ಕೃತ ಕಲಿಸ್ಬಿಟ್ಟು ನೀವೇ ಓದ್ಕೊಳ್ಳಿ ಅಂತ ಹೇಳೋರು. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಶ್ರವಣ ಮನನ ನಿಧಿಧ್ಯಾಸನದಿಂದ ಬಂದದ್ದು. ನಿನ್ನೆ ಕೂಡ ಯಾವುದೋ ಆಡಿಯೋದಲ್ಲಿ ನಾನು ಹೇಳಿದೆ, ನಮ್ಮ ಧರ್ಮದ ಶಾಸ್ತ್ರ ಗ್ರಂಥಗಳಲ್ಲಿ ಕರಪ್ಟ್ ಆಗದೆ ಇರೋದು 700 ಶ್ಲೋಕದ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಮತ್ತು ವೇದಗಳು ಮಾತ್ರ. ಮಿಕ್ಕಿರ ಎಲ್ಲ ಪುರಾಣಗಳು, ಅಷ್ಟಾದಶ ಪುರಾಣಗಳು, ಉಪ ಪುರಾಣಗಳು ಎಲ್ಲ ಕರಪ್ಟ್ ಆಗಿದೆ. ಅಲ್ಲಲ್ಲಿ ಏನೇನೋ ಸ್ಮೃತಿಗಳು, ಮನುಸ್ಮೃತಿ ಅಂತೂ ಸೇರಿಸ್ಬಿಟ್ಟಿದ್ದಾರೆ. ನಿಮಗ್ ಗೊತ್ತಿರೋದು ನನಗ್ ಗೊತ್ತಿರೋದು ಒಂದೇ ಭಗವದ್ಗೀತೆ. ಆಕ್ಚುಲಿ ನಮ್ಮಲ್ಲಿರೋದು 33 ಗೀತೆಗಳಿದೆ, ಅದರಲ್ಲಿ ಅವಧೂತ ಗೀತಾ ಅಂತಿದೆ. ಅದನ್ನೇನಾದ್ರೂ ಕೊನೆ ಚಾಪ್ಟರ್ಸ್ ನೀವು ಓದ್ಬಿಟ್ರೆ
ಇಂಥವೆಲ್ಲ ಸೇರ್ಕೊಂಡ್ ಬಿಟ್ಟಿದೆ ಜನಗಳು, ಸ್ವಾರ್ಥಿಗಳು. ಅಲ್ಲ, ಈಗ ನಾನು ಹೇಳೋದು ಏನಂದ್ರೆ, ಭಗವದ್ಗೀತೆ ವಿಚಾರಗಳನ್ನ ಕಾರಣಾಂತರದಿಂದ ಜೀವರುಗಳು ಒಂದು ಅಜ್ಞಾನ ಅಂತ ಆಗ್ಬಹುದು, ಯೋಗ್ಯತಾನುಸಾರವಾಗಿ ಏನ್ ಕರ್ಮಗಳು ಮಾಡ್ತಾ ಇದಾರೆ, ಭಗವದ್ಗೀತೆಯಿಂದ ಟ್ಯೂನ್ ಅಪ್ ಆಗೋ ಸಾಧ್ಯತೆಗಳಿರುತ್ತಾ ಅಂತ ನನ್ನ ಒಂದು ಅಭಿಪ್ರಾಯ. ಇವಾಗ ನಿನ್ನೆ ನಿಮ್ಗೆ ಗೊತ್ತಿಲ್ಲ, ಒಬ್ಬ ತುಂಬಾ ಫೇಮಸ್ ಆಕ್ಟರ್, ಕರ್ನಾಟಕದ ಫೇಮಸ್ ಆಕ್ಟರ್, ನಿನ್ನೆ ಸರ್ ನಾನು ಭಗವದ್ಗೀತೆ ಓದ್ಬೇಕು ಅಂತಿದ್ದೀನಿ, ಯಾವ ವರ್ಷನ್ ತಗೋಸ್ಕೊಳ್ಳಿ, ನಾನು ಹೇಳಿದೆ ಗೋರಖ್ಪುರ ಪ್ರೆಸ್ ತರ್ಸ್ಕೊಪಿ ಅಂದ್ರೆ, ಅದು ಆ ಭಗವದ್ಗೀತೆಯ ಒಂದು ನಿಯಮಗಳನ್ನ ಅನುಸರಿಸಿ ಪ್ರಿಂಟ್ ಮಾಡಿರೋ ಬುಕ್ ಅದು. ಹಂಗೆ ತುಂಬಾ ಜನ ಫೋನ್ ಮಾಡ್ತಾರೆ, ಸರ್ ನನ್ ಭಗವದ್ಗೀತೆ ಯಾವ ವರ್ಷನ್, ನಾನು ಫೋಟೋ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ ವಾಟ್ಸ್ಆಪ್ ಅಲ್ಲಿ ಕಳ್ಸಕ್, ಇದೇ ಬುಕ್ ತಗೊಳ್ಳಿ, ಇದೇ ಬುಕ್ ತಗೊಳ್ಳಿ ಅಂತ. ಅದು ಭಗವದ್ಗೀತೆಯಲ್ಲಿ ಅವ್ರದ್ದು ಇದಿದೆ, ಪದಚ್ಛೇದ ಅನ್ವಯ ಮತ್ತು ಸಾಧಾರಣ ತಾತ್ಪರ್ಯ ಸಹಿತ ಅಂತ, ಅದಂತೂ ಸೂಪರ್ ಆಗಿ ಮಾಡಿದ್ದಾರೆ ವರ್ಕ್, ವರ್ಲ್ಡ್ ಅಲ್ಲಿ ಯಾರು ಮಾಡಿಲ್ಲ ಅವ್ರ ತರ. ಪದ ಪದವನ್ನ ಛೇದಿಸಿದ್ದಾರೆ, ಅಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ, ಏನ್ ಖುಷಿ ಆಗತ್ತೆ. ಇನ್ನು ಬೇರೆಯವರೆಲ್ಲ ಭಗವದ್ಗೀತೆನ ತಮಗೆ ಇಷ್ಟ ಬಂದಂಗೆ ಬಳಸ್ಕೊಂಡಿದ್ದಾರೆ. ಇನ್ನೊಂದು ಶ್ರೇಷ್ಠವಾದ ಭಗವದ್ಗೀತೆಯ ಭಾಷ್ಯ ಬುಕ್ ಅಂದ್ರೆ ನಮ್ಮ ಗೀತಾ ರಹಸ್ಯಂ. ಯಾರು ಬರೆದಿದ್ದು? ಬಾಲಗಂಗಾಧರ ತಿಲಕರು. ಗೀತಾ ರಹಸ್ಯಂ ಅದರ ಹುಟ್ಟೆ ಒಂದು ಕತೆ, ಜೀವನ ಪರ್ಯಂತ ಅವರು ಗೀತೆ ಓದ್ತಾರೆ, ವಾಕಿಂಗ್ ಅಲ್ಲೆಲ್ಲ ಗೀತೆ ಹೇಳ್ತಾ ಇರ್ತಾರೆ, ಟೈಮ್ ಸಿಕ್ಕಾಗಿಲ್ಲ ಗೀತೆ ಹೇಳ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಅದ್ರ ಬಗ್ಗೆ ಬುಕ್ ಬರೀಬೇಕು ಅಂತ ಆಸೆ ಇರುತ್ತೆ. ಕೃಷ್ಣ ನನ್ನ ಯಾವಾಗ್ಲೂ ಕೇಳ್ತಾರೆ, ನೀನ್ ನನಗೆ ಸಮಯ ಕೊಡ್ಲಿಲ್ಲ, ವಿದ್ಯೆ ಕೊಟ್ಟಿದೀಯ, ನಾನು ಇಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದೀನಿ ರಾಷ್ಟ್ರ ರಕ್ಷಣೆ ಮತ್ತೆ ಈ ಲಾ ಅಲ್ಲಿ, ನನಗೆ ಸಮಯ ಬೇಕಪ್ಪ ಅಂತ. ಕಡೆಯಲ್ಲಿ ಏನಾಗುತ್ತೆ ಅವ್ರಿಗೆ, 6 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಆಗುತ್ತೆ ಬಂಗ್ಲಾದೇಶಲ್ಲಿ, ಬಾಂಬೆ ಕೋರ್ಟ್. ಆದ್ರೆ ಅವ್ರ ಜೊತೆಗೆ ಅಸಿಸ್ಟೆಂಟ್ ಆಗಿ, ವಯಸ್ಸಾಗಿದೆ ಅನಾರೋಗ್ಯ ಇದೆ ಅಂತ ಅಸಿಸ್ಟೆಂಟ್ ಆಗಿ ಒಬ್ಬನ ಕರ್ಕೊಂಡೋಗೋ ಪರ್ಮಿಷನ್ ಕೊಡ್ತಾರೆ. ಕರ್ಕೊಂಡೋದಾಗ ಅವರು ಸೇವಕ, ಅವನು ಪಾಪ ಪೂನಾದಲ್ಲಿ ಅವ್ರ ಮನೇಲೇ ಇದ್ದು ಸೇವೆ ಮಾಡ್ಕೊಂಡಿದ್ದವ್ರು ತಿಲಕರಿಗೆ, ಜೀವನನೇ ಅರ್ಪಣೆ ಮಾಡ್ಬಿಟ್ಟಿರ್ತಾನೆ. ಅಲ್ಲಿ ಹೋದ್ಮೇಲೆ ಜೈಲಲ್ಲಿ ಇಬ್ರು ಹೋಗ್ತಾರೆ, ಈಸಿ ಚೇರ್ ಒಂದಿರುತ್ತಲ್ಲಿ, ಜೈಲಲ್ಲಿ ಚೇರ್ ಮೇಲೆ ಹಂಗೆ ಸುಸ್ತಾಗ ಹಂಗೆ ತಲೆ ಹಿಂದಕ್ಕೆ ಬಾಗ್ಸಿ ಕೂತಿರ್ತಾರೆ. ಅವಾಗ ಇವನು ಕಾಲ್ ಹತ್ತುತ್ತಾ ಇರ್ತಾನೆ ಸೇವಕ, ಕಾಲ್ ಹತ್ಬೇಕಾದ್ರೆ ಅವನ ಕಣ್ಣಿನ ಹನಿ ಆ ಕಾಲ್ ಮೇಲೆ ಬೀಳುತ್ತೆ, ಅದು ನೀರ್ ಬಿದ್ದಂಗಾಗಿ ಯಾಕೋ ಅಳ್ತಾ ಇದೀಯಾ ಅಂತಾರೆ. ಯಾಕೋ ನಿನಗೆ ಜೈಲ್ ಶಿಕ್ಷೆ ಆಯ್ತಾ ಮಾಡದೇ ಇರೋ ತಪ್ಪಿಗೆ ಅಂತ ಅಳ್ತಾ ಇದೀಯಾ ಅಂತಾರೆ. ಇಲ್ಲ ದಣಿ, ನಿಮ್ಗೆ 6 ವರ್ಷ ಹಾಕೋ ಬದಲು ನನ್ಗೆ 12 ವರ್ಷ ಹಾಕ್ಲಿ, ನಾನು ಒಬ್ಬನೇ ಈ ಶಿಕ್ಷೆ ಅನುಭವಿಸ್ತೀನಿ, ನಿಮ್ಗ್ ಬರಬಾರ್ದಾಗಿತ್ತು ಅಂತ ಅಳ್ತಾನ ಅವನು. ಅದಕ್ಕೆ ತಿಲಕರು ಹೇಳ್ತಾರೆ, ಬಂಗಾರು ಇಲ್ವೋ ಇದು, ನಾನು ಹಾಕೊಂಡಿರೋ ಶಿಕ್ಷೆ, ನನಗೆ ಶಿಕ್ಷೆ ಹಾಕೋಕೆ ದೇವ್ರಿಗೆ ಬೇರೆಯವರು ಯಾರಿಗೂ ಹಕ್ಕು ಕೊಟ್ಟಿಲ್ಲ, ಇದು ಬ್ರಿಟಿಷ್ ಹಾಕಿರೋ ಶಿಕ್ಷೆ ಅಲ್ಲ, ಇದು ನನಗೆ ನಾನೇ ಹಾಕೊಂಡಿರೋ ಶಿಕ್ಷೆ, ಇದು ಶಿಕ್ಷೆ ಅಲ್ಲ ರಕ್ಷೆ. ಯಾಕಂದ್ರೆ ನಾನು ಕೃಷ್ಣನನ್ನ ಕೇಳ್ತಾ ಇದ್ದೆ, ನನಗೆ ಸಮಯ ಕೊಡು, ನಿನ್ನ ಗೀತೆಯ ಭಾಷ್ಯ ಬರೀಬೇಕು, ನಾನು ಗೀತಾ ರಹಸ್ಯ ಅಂತ ಬುಕ್ ಬರೀಬೇಕು ಅಂತ. ಅದಕ್ಕೆ ಕೃಷ್ಣ ಎಷ್ಟು ಕರುಣಾಮಯಿ ಅಂದ್ರೆ, ಅತಿ ಶ್ರೇಷ್ಠವಾದ ತನ್ನ ಜನ್ಮಸ್ಥಾನವನ್ನೇ ನನಗೆ ಬಿಟ್ಟುಕೊಟ್ಟಿದ್ದಾನೆ ಅಪ್ಪ ಸ್ವಾಮಿ ಅಂತ ಹೇಳ್ತಾನೆ. ಆವಾಗ ಅದರಲ್ಲೇ ಅರ್ಥ ಮಾಡ್ತಾರೆ ಅಂತರಂಗದಲ್ಲಿ ಕೃಷ್ಣ ಬಿಡಿ ಸರ್ ಅವರು. ಮತ್ತೆ ತಿಲಕರು ಮನ್ಸು ಮಾಡಿದ್ರೆ ಆವಾಗ್ಲೇ ಪಠ್ಯ ಪುಸ್ತಕ ಮಾಡ್ತಿದ್ರು ಅದನ್ನ, ಆದ್ರೆ ಮನ್ಸ್ ಮಾಡ್ಲಿಲ್ಲ. ಯಾಕೆ ಹೇಳು, ಆ ಬುಕ್ ಹೆಸರೇ ಗೀತಾ ರಹಸ್ಯಂ ಅಂತ ಇಟ್ಟಿದ್ದಾರೆ. ಇದುವರೆಗೂ ಗೀತೆಯ ಬಗ್ಗೆ ಭಾಷ್ಯ ಬರೆದವರಲ್ಲಿ, ಗೀತೆಯ ಬಗ್ಗೆ ಅರ್ಥ ಬರೆದವರಲ್ಲಿ ತಿಲಕರೊಬ್ಬರೇ ಆ ನಿಜವಾದ ಗೀತೆಯ ರಹಸ್ಯವನ್ನ ಅರಿತವರು, ಗುಪ್ತ ಇತಿ ಗುಹ್ಯತಮಂ ಶಾಸ್ತ್ರಂ ಅನ್ನೋ ರಹಸ್ಯನ ಅರಿತವರು. ಅದು ರಹಸ್ಯವಾಗೇ ಇರ್ಬೇಕು. ಆಯಾ ಸಮಯದಲ್ಲಿ ಮನುಷ್ಯ ಪಡೆಯುವಂತಾಗ್ಬೇಕು ಅಂತ. ಇವಾಗ ಹೇಳು ನೀನು, ರಹಸ್ಯ ಆಗಿ ಇರಬೇಕು ಅಂತ ಏನ್ ಬರ್ದಿದಾರೆ ಅವರು? ನೀನ್ ಅನ್ಕೊಂಡ ರಹಸ್ಯ ಅಲ್ಲ, ನೀನ್ ಅನ್ಕೊಳ್ತಾ ಇರೋದು ಏನಂದ್ರೆ, ಇದು ಯಾರಿಗೂ ಸಿಗಬಾರದು ವಿದ್ಯೆ ಅನ್ನೋ ರಹಸ್ಯ ಅಲ್ಲ. ಒಳಗಡೆ ಅವರೊಳಗಡೆ ಪರಮಾತ್ಮ ಒಂದು ಅನುಗ್ರಹದಿಂದ ಪ್ರೇರಣೆ ಆಗಿ ಬರೆದ್ರು ಅವರು. ಇಲ್ಲಿ ಕಲಿಯುಗದಲ್ಲಿ ಕೆಲವೊಂದು ಏನ್ ನಡೀತದೆ, ಈಗ ಪ್ಯಾಂಡೆಮಿಕ್ ಆಗ್ಬೋದು, ಪ್ರಕೃತಿ ವಿಕೋಪಗಳಾಗ್ಬೋದು, ಇಂಥ ಟೈಮಲ್ಲಿ ಜೀವಕ್ಕೆ ಅಥವಾ
ಲೋಕಕ್ಕೆ ಇದೆಲ್ಲ ಇಂಪ್ಲಿಮೆಂಟ್ ಮಾಡುವಂತ ಸಮಯ ಅಂತ ಅನ್ನಿಸ್ತು ನಾನು. ಅದಕ್ಕೋಸ್ಕರ ನಿಮ್ಗೆ ಕಾಲ್ ಮಾಡಿದೆ. ಇಲ್ಲ ಬಲವಂತವಾಗಿ ಆಗಲ್ಲ, ಅದು ಆಗ್ಬೇಕು. ಇವಾಗ ನೋಡಪ್ಪ, ಅಬ್ರಹಾಂ ಲಿಂಕನ್ ಭಗವದ್ಗೀತೆ ಓದಿದಾರ? ಇಲ್ಲ ಅಲ್ಲ. ಇಲ್ಲ ಅಥವಾ ಓದೇ ಇಲ್ಲ. ಆದ್ರೆ ಅಬ್ರಹಾಂ ಲಿಂಕನ್ ಜೀವನವನ್ನ ಓದು ನೀನು. ಗೀತೆಯ ಪದ ಪದಾರ್ಥ ಇದೆ ಆ ಮನುಷ್ಯನಲ್ಲಿ. ಓಕೆ. ಬದುಕಿದ್ದೆ ಹಂಗೆ ಗೀತೆ ತರ ಬದುಕಿದ್ರ ಅವರು ಅಂದ್ರೆ. ಇದು ಮತ್ತೆ ಇನ್ನೊಂದು, ಇವಾಗ ಪೆಂಡಮಿಕ್ ಯಾಕೆ ಬಂತು? ಆಕ್ಸಿಜನ್ ಇಲ್ಲದೆ ಇದ್ದಾಗ ಮೇಜರ್ ಏನು, ಎಲ್ಲರೂ ಆಕ್ಸಿಜನ್ ಇಕ್ವಿಪ್ಮೆಂಟ್ ತಗೋತಾ ಇದಾರೆ. ಆಕ್ಸಿಜನ್ ಕಡಿಮೆ ಆದಾಗ ಪೆಂಡಮಿಕ್ ಬರುತ್ತಲ್ವಾ? ಆಕ್ಸಿಜನ್ ಕಡಿಮೆ ಹೆಂಗಾಯ್ತು? ವೃಕ್ಷ ಸಂತತಿ ಹಾಳಾಗಿದೆ. ನಾವು ಇರೋ ಜಾಗದಲ್ಲಿ ನಮ್ಮ ಭೂತಾನಲ್ಲಿ ಇದು ಕೊರೋನಾ ಇಲ್ಲ, ಕಡಿಮೆ, ಜೀರೋ ವರ್ಲ್ಡ್ ಅಲ್ಲಿ ಎಲ್ಲದಕ್ಕಿಂತ ಕಡಿಮೆ. ನಮ್ಗೆ ಯಾಕೆ ಜಾಸ್ತಿ? ಯಾಕಂದ್ರೆ ಮರಗಿಡಗಳನ್ನ ನಾಶ ಮಾಡ್ಕೊಂಡ್ ಬಂದಿದೀವಿ. ಅದೇ ಕೃಷ್ಣ 10-11 ಅಧ್ಯಾಯ ನೋಡು, ಮೈ ರೋಮಾಂಚನಗೊಳಿಸುತ್ತೆ. ಎಲ್ಲ ಜೀವ ಸಂಕುಲವನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ ಅದ್ರಲ್ಲಿ. ನಾನು ಇದ್ರಲ್ಲಿ ಇದು ಮೃಗಾಣಾಂ ಮೃಗೇಂದ್ರೋಸ್ಮಿ, ನಾನು ಏನು ಹಿಮ ಸ್ಥಾವರಾಣಾಂ ಹಿಮಾಲಯ. ಹೆಂಗೆ ಪ್ರತಿಯೊಂದು ಒಂದು ವಿಷಯ ಬಿಟ್ಟಿಲ್ಲ ಹಂಗ ಹೇಳಿದ್ದಾರೆ. ಅಶ್ವತ್ಥಂ ಸರ್ವ ವೃಕ್ಷಾಣಾಂ ಅಂತಾನೆ. ಅಂದ್ರೆ ಎಲ್ಲಾ ವೃಕ್ಷಗಳಿಗೂ ಬೇಸ್. ಸೈನ್ಸ್ ಪ್ರೂವ್ ಮಾಡಿದೆ, ಅಶ್ವತ್ಥ ವೃಕ್ಷ ಇಲ್ದಂಗ್ ಮಾಡ್ಬಿಡು ನಮ್ಮ ದೇಶದಲ್ಲಿ ಎಲ್ಲ ಮರಗಳು ಆಟೋಮೆಟಿಕ್ ಆಗಿ ಸತ್ತೋಗುತ್ತೆ. ಅದಕ್ಕೆ ಊರ್ಗೊಂದು ಅಶ್ವತ್ಥ ಕಟ್ಟೆ ಮಾಡಿದ್ದು ಜನ. ಇದು ಗೀತೆ. ಇನ್ನೊಂದು ಗೀತೆಯ ಎಷ್ಟು ವರ್ಣಿಸಿದ್ರು ಸಾಲ್ದಪ್ಪಿ. ಗೀತೆ ಹೇಳು ನೀನು ಇವಾಗ ಏನ್ ಅಜ್ಞಾನದ ಅಲ್ಲೋಳ ಕಲ್ಲೋಳ ಇಷ್ಟೊಂದು ಈ ಕಲಿಯುಗದಲ್ಲಿ ನಿಮಗೆ ಏನ್ ಅನ್ನಿಸ್ತು? ನಿಮ್ಮ ಮಂತ್ರಾಲಯದಲ್ಲಿ ಏನ್ ಅನ್ನಿಸ್ತು? ಅಜ್ಞಾನದಿಂದ ಅದನ್ನ ಶಿಶುನಾಳ ಶರೀಫರು ಹೇಳಿದಾರಲ್ಲ, ಸೋರು ತಿಹದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತ. ಅಜ್ಞಾನ, ಈ ಅಜ್ಞಾನನೇ ಗೀತೆ, ಅಜ್ಞಾನನೇ ದುಃಖ. ಇವ್ರು ಮತ್ತೆ ದುಃಖ ಬಂದಾಗ ಅಜ್ಞಾನ ಬರುತ್ತೆ. ವಿಜ್ಞಾನ ಏನ್ ಮಾಡುತ್ತೆ? ಅಜ್ಞಾನಕ್ಕೂ ಜ್ಞಾನಕ್ಕೂ ನಡುವೆ ನಿಂತ್ಕೊಂಡಿದೆ ವಿಜ್ಞಾನ. ಇವ್ರೇನಂದ್ರೆ ಅಜ್ಞಾನಿಗಳು ವಿಜ್ಞಾನದ ಮುಖಾಂತರನೇ ಜ್ಞಾನವನ್ನ ಅರ್ಥ ಮಾಡ್ಕೋತಾರೆ. ಜ್ಞಾನ ವಿಜ್ಞಾನ ಯೋಗ ಅಂತ ಇದೆಯಲ್ಲೋ ಗೀತೆಲಿ. ಎಂತ ಬಂಗಾರದಂತ ಊಟ ಅಂತ ಹೇಳ್ಬೋದು, ಅಥವಾ ಎಂತ ಅಮೃತ ಅಂತ ಹೇಳ್ಬೋದು, ಹರಿಕಥಾಮೃತ ಸಾರ ಆಗ್ಬೋದು, ಅಥವಾ ಇದಾಗ್ಬೋದು ಯಾವ್ದು ಭಗವದ್ಗೀತೆ, ಇದನ್ನೆಲ್ಲ ನಾವು ಇಲ್ಲಿ ನಾನು ನಿಮ್ಮ ಇದರಲ್ಲಿ ಫಾಲೋವರ್ಸ್ ಜಾಸ್ತಿ ಇದಾರೆ, ಐ ಮೀನ್ ಫೇಸ್ಬುಕ್ ಅಲ್ಲಿ ನೀವು ತುಂಬಾ ವಿಚಾರಗಳು ಮಾತಾಡ್ತಾ ಇರ್ತೀರ. ನಾನು ಒಳಗಡೆನೆ ನಾನು ಆಳನ್ನ ನೋಡ್ತಾ ಕರುಗ್ತಾ ಇದ್ದೀನಿ ನಾನು ಆ ವಿಷಯದಲ್ಲಿ. ಸೊ ನಿಮಗೆ ಫಾಲೋವರ್ಸ್ ಜಾಸ್ತಿ ಇದಾರೆ ಅಂತ ತಿಳಿಸ್ಬೇಕು ಅಂತ. ನನ್ಗೆ ಯಾರು ಫಾಲೋವರ್ಸ್ ಇಲ್ಲಪ್ಪ, ನಾನು ಒಬ್ಬಂಟಿ ಕಣಪ್ಪ ಇಲ್ಲಿ ಮುಂಬೈಲಿ ಸೇರ್ಕೊಂಡಿದ್ದೀನಿ, ಯಾವ ಫಾಲೋವರ್ಸ್ ಇಲ್ಲ. ನಿಮ್ಮ ಒಂದು ಮಾತಿದೆ ಗೊತ್ತಾ, ಒಬ್ಬಂಟಿ ಅನ್ನೋ ಮಾತು ಅದ್ರಲ್ಲೆಲ್ಲ ಅಡಗಿದೆ ಸರ್, ಎಲ್ಲ ಇದೆ ಸರ್ ಅಲ್ಲಿ. ಸೀರಿಯಸ್ಲಿ ಬಿಡಿ, ಅದು ತುಂಬಾ ಡೆಪ್ತ್ ಆಳವಾದ ವಿಚಾರ. ಏನಕ್ಕೆ ಮುಂಬೈಲಿ ಸೇರ್ಕೊಂಡಿದ್ರೆ? ಗೀತೆ ಸೇರಿಸಿದೆ ಅಲ್ಲಿ, ಗೀತೆ ಸೇರಿಸಿದೆ. ತಿಲಕರನ್ನ ಹುಡ್ಕೊಂಡ್ ಬಂದಿದ್ದೆ ನಾನು, ತಿಲಕರ್ ಮನೆ ನೋಡೋಣ ಅಂತ. ಸಾವರ್ಕರ್ನ ಹುಡ್ಕೊಂಡ್ ಬಂದಿದ್ದೆ, ಅವ್ರ ಮನೆ ನೋಡೋಣ. ಯಾಕೆ ಬಾಂಬೆ ಮಹಾತ್ಮ ಗಾಂಧಿ ನುಡ್ಕೊಂಡ್ ಬಂದಿದ್ದೆ, ಅವ್ರು ಇದ್ದ ಒಂದು ಮನಿ ಭವನ್ ನೋಡೋಣ ಅಂತ. ಯಾಕೆ ಬಾಂಬೆಯಲ್ಲಿ ಸ್ವತಂತ್ರ ಸತ್ಯಾಗ್ರಹ ನಡೀತು? ಯಾವುದೋ ಒಂದು ಭೂಮಿ ಎಡಗಡೆ ಕಚ್ಕೊಂಡಿದೆಯಲ್ಲ ಭೂಮಿಗೆ ನಮ್ ಭಾರತ ದೇಶಕ್ಕೆ, ಯಾವುದೋ ಕೋರ್ನದಲ್ಲಿ ಏನು ಸಮುದ್ರ ತೀರದಲ್ಲಿರೋ ಈ ದ್ವೀಪನ ಯಾಕೆ ಅಷ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಲಸ ಮಾಡಿದ್ಲ? ಯಾಕೆ ಇಲ್ಲಿ ಶಿವಾಜಿ ಮಹಾರಾಜರೇ ಇಲ್ಲೇ ಇದು ಮಾಡಿದ್ರಲ್ಲ, ಆ ಗಡಗಳನ್ನ ನೋಡೋಣ ಅಥವಾ ಹುಟ್ಟಿರೋ ಕ್ಷೇತ್ರ ನೋಡೋಣ ಅಂತ ಇಲ್ಲಿ ಬಂದು ಕಚ್ಕೊಂಡ್ಬಿಟ್ಟೆ. ಇಲ್ಲ ಪಂಡ್ರಾಪುರ ಇದು ಲೋಕ ಕಲ್ಯಾಣಕ್ಕೆ ಅಥವಾ ಏನಂತ ಇದು ಸಂಬಂಧಪಟ್ಟಂಗ ಪುರಾಣಗಳು ಅಲ್ವೇ ಅಲ್ಲ ಸರ್ ಜಾಸ್ತಿ ನಡೆದಿದ್ದು. ಆ ಸೈಡ್ ಪಂಡ್ರಾಪುರ ಆಗ್ಬಹುದು, ಗಾಣಗಾಪುರ ಆಗ್ಬಹುದು, ಎಲ್ಲ ಹೌದು ಉತ್ತರಲ್ಲ ಅಲ್ಲೇ ಅಲ್ಲ ಸರ್. ಮಗಳನ್ನ ಮಗಳಿಗೆ ನ್ಯಾಷನಲ್ ಲಾ ಸ್ಕೂಲ್ ಅಲ್ಲಿ ಸೇರ್ಕೊಳ್ಳುವಂತ ಅರ್ಹತೆ ಇದ್ರು ಕೂಡ ತಿಲಕರು ಆರಂಭಿಸಿದಂತಹ ಅಂಬೇಡ್ಕರ್ ಅವರು ಪಾಠ ಮಾಡಿದಂತಹ ಏಷ್ಯಾದಲ್ಲೇ ಮೊದಲ ಲಾ ಕಾಲೇಜ್ ಇತ್ತಿಲ್ಲಿ, ಇಲ್ಲಿ ಸೇರ್ಕೊಮ್ಮೆ ಅಂತ ಹೇಳಿದೆ. ಇಲ್ಲಿ ಸೇರ್ಕೊಂಡ್ರೆ ಅಲ್ಲಿ ಫೀಸೇ ಇಲ್ಲ ಹೆಣ್ಣು ಮಕ್ಕಳಿಗೆ, ಫ್ರೀ. ವರ್ಲ್ಡ್ಲ್ಲಿ ಏಷ್ಯಾದಲ್ಲಿ ಏನ್ಷಿಯಂಟ್ ಕಾಲೇಜ್, ಅಲ್ಲಿ ಹೋದಾಗ ಮೈ ರೋಮಾಂಚನ ಆಯ್ತು. ಎಂತ ಎಂತ ಮಹಾಪುರುಷರು ಇಲ್ಲಿ ಓಡಾಡಿದ್ದಾರೆ ಅಂತ ಕಾಲೇಜಲ್ಲಿ ಅಂಬೆಲೆ. ಮತ್ತೆ ಅಲ್ಲಿಂದ ಆ ಮಗು ಹೈಕೋರ್ಟ್ ಅಲ್ಲಿ ಕೆಲಸ ಮಾಡಿತು, ಮಾಂಬೆ ಹೈಕೋರ್ಟ್ ಅಲ್ಲಿ. ಆ ಮಗು ಹೈಕೋರ್ಟ್ ಅಲ್ಲಿ ಸುಮಾರು ಒಂದು ವರ್ಷ ಕೆಲಸ ಮಾಡಿತು, ಒಬ್ಬ ಹೈಕೋರ್ಟ್ ಜಡ್ಜ್ ಪಕ್ಕದಲ್ಲಿ ಕೂತ್ಕೊಂಡು. ಅವಾಗ ಹೈಕೋರ್ಟ್ಗೆ ಒಂದ್ಸಲ ಬಾಪಾ ನಿನ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ ಅಂತ ಕರ್ಕೊಂಡೋಯ್ತು.
ನೋಡಿದ್ರೆ ಅದು ಇಂಡಿಯಾದಲ್ಲಿ ಅತ್ಯಂತ ಸುಂದರವಾದ ಕೋರ್ಟ್. ನಾವು ಪಿಕ್ಚರ್ ಗಳಲ್ಲಿ ನೋಡ್ತೀವಲ್ಲ, ಅದಕ್ಕಿಂತ ಸುಂದರವಾದ ಕೋರ್ಟ್ ಹಾಲ್ ಅದು. ಏನ್ ಇಷ್ಟು ಸುಂದರವಾಗಿದೆ ಅಂದ್ರೆ ಬ್ರಿಟಿಷ್ ಮಾಡಿರೋದು ಪ್ಯಾಲೇಸ್ ಇದ್ದಂಗ ಇದೆ. ಅಲ್ಲಿ ಏನಮ್ಮ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂದ್ರೆ, ಇಲ್ಲೇ ತಿಲಕರಿಗೆ 6 ವರ್ಷ ಜೈಲ್ ಶಿಕ್ಷಾ ಆದ ಕೋಣೆ ಇದು ಅಂತ ಹೇಳಿ ಆ ಮಗು ಫೀಲ್ ಮಾಡಿಸ್ಬಿಡ್ತು ನನಗೆ. ಆ ಕಟ್ಟಕಟೆ ತಿಲಕರ್ ನಿಂತಿದ್ದು ಅಲ್ಲಿ ಅವ್ರು ಆರ್ಗ್ಯೂ ಮಾಡಿತ್ತು, ಮತ್ತೆ ಅವ್ರು ನಡ್ಕೊಂಡು ಹೋಗುವಾಗ ಅಲ್ಲೊಂದು ಪ್ರಿಸನ್ ಇದೆ. ನೆಕ್ಸ್ಟ್ ಕೈದಿನ ತೀರ್ಮಾನ ಮಾಡಕ್ಕೆ ಅಲ್ಲೊಂದು ಪ್ರಿಸನ್ ಇದೆ. ಅಲ್ಲಿ ಚಾಪೇಕರ್ ಬ್ರದರ್ ಇರ್ತಾನೆ. ತಿಲಕರ್ ನೋಡ್ಬಿಟ್ಟು ಸಾರ್ ಸಾರ್ ಅಂತ ಕಣ್ಣಲ್ಲಿ ನೀರ್ ಹಾಕೋತಾನೆ. ಏನ್ ಬಂಗಾರು ಅಂತ ಹೇಳಿದ್ರೆ, ನಾಳೆ ನನಗೆ ಪಾಸಿನಂತೆ ಏನ್ ಬೇಕಪ್ಪ ಅಂತಾರೆ ಅವರು. ಕಣ್ ತುಂಬಾ ನೀರ್ ಹಾಕೊಂಡು ಚಿಕ್ಕ ಹುಡುಗ, 19 ವರ್ಷದ ಹುಡುಗ, ನಿಮ್ಮ ಸಿಗ್ನೇಚರ್ ಬೇಕಾಗಿತ್ತು ಭಗವದ್ಗೀತೆಗೆ ಅಂತ ಹೇಳ್ತಾನೆ. ಸ್ವಾಮಿ ಎಂತ ಬಂಗಾರಗಳು ಸರ್ ಇವರೆಲ್ಲ. ಯಪ್ಪ ಸ್ವಾಮಿ, ನೀವು ಆ ಜಾಗದಲ್ಲಿ ನಿಂತಿದ್ದೀರೋ ಅಥವಾ ಸ್ಪರ್ಶ ಮಾಡಿದ್ರೋ ಧನ್ಯ ಬಿಡಿ ಸರ್ ನೀವು. ಸೀರಿಯಸ್ಲಿ ಸರ್, ಅಲ್ಲಿ ಅಂತವರೆಲ್ಲ ಓಡಾಡಿದ ಜಾಗದಲ್ಲಿ ನಾವು ಸುಮ್ಮನೆ ಒಂದ್ ಸ್ವಲ್ಪ ಕುತ್ಕೊಂಡು ಮೆಡಿಟೇಷನ್ ಮಾಡ್ತೀವಲ್ಲ, ಸ್ಪರ್ಶ ಮಾಡ್ತೀವಲ್ಲ ಸರ್, ಭಾವನೆಗಳು ಆ ಕ್ಷಣಗಳು ತುಂಬಾ ತೀವ್ರವಾದದ್ದು ದೇಹಕ್ಕೆ ಅಥವಾ ಆತ್ಮಕ್ಕೆ. ಹಂಗೆ ಅದಾದ್ಮೇಲೆ ಅವರು ಏನಿದೆಯೋ ಅದ್ರಲ್ಲಿ ಸಿಗ್ನೇಚರ್ ಅಂದ್ರೆ, ಇಲ್ಲ ಗೀತೆನೆ ಇಟ್ಕೊಂಡು ನಾನು ನಿಮ್ ಸಿಗ್ನೇಚರ್ ತಗೊಂಡು ನೇಣಿಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದೆ, ಆದ್ರೆ ಗೀತೆ ಸಿಕ್ತು ನಿಮ್ ಸಿಗ್ನೇಚರ್ ಸಿಗಲ್ಲ ಅನ್ಕೊಂಡಿದ್ದೆ, ನನ್ ಕಣ್ ಮುಂದೆನೆ ಹಾದು ಹೋಗೋಂಗ್ ಮಾಡ್ದ ಕೃಷ್ಣ ಅಂತ ಹೇಳ್ತಾನಂತ ಅವನು. ಅವ್ರ ಸಿಗ್ನೇಚರ್ ತಗೋತಾರೆ. ಇನ್ನೊಂದು ಘಟನೆ ಅಹೋರಾತ್ರ ಜೀವನದಲ್ಲಿ ನಡೆದಿದ್ದು, ಒಂದ್ಸಲ ಒಂದು ಹುಡುಗಿ ಬಂದಿತ್ತು ಭವಿಷ್ಯ ಕೇಳಕ್ಕೆ. ಇವೆಲ್ಲ ಏನನ್ನು ಬಯಸದೆ ನಾನು ಭವಿಷ್ಯ ಹೇಳ್ತಿದ್ದೆ ಮುಖ ಸಮುದ್ರಕ್ಕೆ 25 ವರ್ಷದಿಂದ. ಅದು ಏನಮ್ಮ ನಿನ್ನ ಹೆಸರು ಅಂತ ಅಧ್ಯಕ್ಷ. ನಮ್ ಸಂಬಂಧ ನಮಗೆ ಅನ್ಸಿದ್ದು, ನಾಳೆ ಅನ್ನೋ ಒಂದು ಬಂಗಾರದಂತ ಒಂದು ಗಿಫ್ಟ್ ನ ಮುಂಚೆನೆ ತಿಳ್ಕೊಂಡು ಇನ್ನೇನ ಕಳ್ಕೊಳ್ತಾರೆ ಅಂತ ಅನ್ನಿಸ್ತು ನನಗೆ. ಆ ಒಂದು ಇದು ನೀವ್ ಹೇಳಿದ್ರಲ್ಲ ಈ ಕಾನ್ಸೆಪ್ಟ್ ಯಾರೋ ಹುಡುಗಿ ಅಂತ, ಅದೊಂದು ಬ್ಯೂಟಿಫುಲ್ ಸೀಕ್ರೆಟ್ ಅದು ನಾಳೆ ಅನ್ನೋದು. ಇಲ್ಲ ಅದು ಮಗು ಏನಮ್ಮ ನಿನ್ನ ಹೆಸರು ಅಂದ್ರೆ ಏನೋ ಒಂದು ವಿನೂತ ಗೋಡ್ಸೇನೋ ಏನೋ ಹೇಳ್ತು ಮಗು ಹೆಸರು ಮಾಡ್ತೋಗಿದ್ದೆ ನಾನು. ಛೇ ಛೇ ಗೋಡ್ಸೆ ಹೆಸರು ಹಾಕಮ್ಮ ಇಟ್ಕೊಂಡಿದ್ಯಾ ನೀನು? ಛೇ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದವ್ರಲ್ಲ ನಮ್ಮೆ, ಅಂತ ಹೆಸರು ಬೇಡವಾ, ಸರ್ನೇಮ್ ಚೇಂಜ್ ಮಾಡ್ಕೊಳೋ. ನಾನ್ ಚೇಂಜ್ ಮಾಡೋದಿಲ್ಲ ಅಂತ ಹೇಳ್ತಾ ಮಗು. ನಾನು ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲ ನಮ್ದು ಅದೇ ವಂಶನೇ, ನಾವು ಗೋಡ್ಸೆ ಮನೆಯವರು ಅಂತ ಹೇಳ್ತು. ತುಂಬಾ ಚೆನ್ನಾಗಿ ಮಾತಾಡ್ತು, ತುಂಬಾ ದೇಶಭಕ್ತಿ ಆ ಮಗುಲಿ. ಆಶ್ಚರ್ಯ ಆಗೋಯ್ತಾ ಮಗು ಬಿಹೇವಿಯರ್. ಆದ್ಮೇಲೆ ಗೋಪಾಲ್ ಗೋಡ್ಸೆ ಬಂದಿದ್ರು. ಗೋಪಾಲ್ ಗೋಡ್ಸೆ ಅಂದ್ರೆ ಈ ಮಹಾತ್ಮ ಗಾಂಧಿ ಅವರ ಹತ್ಯೆ ಕೇಸಲ್ಲಿ ಅವರು ಸೆಕೆಂಡ್ ಪನಿಷ್ಡ್ ಪರ್ಸನ್. 32 ಕಾರಾಗೃಹ ಕಟ್, 2 ಜೀವಾವಧಿ ಶಿಕ್ಷೆ ಅನುಭವಿಸಿದ್ರು. 14+14 28 ಇಯರ್ಸ್. ಅಂದ್ರೆ ಒಂದು ಜೀವಾವಧಿ ಆದ್ಮೇಲೆ ಮತ್ತೆ ಇನ್ನೊಂದು ಜೀವಾವಧಿ ಹಾಕಿ ಅಂತ ಹೇಳಿದ್ರಂತೆ ನೆಕ್ಸ್ಟ್ ಪ್ರಧಾನಿ. ಆ ವ್ಯಕ್ತಿ 17 ವರ್ಷದ ಹುಡುಗ ಜುವೆನೈಲ್ ಆಗಿದ್ದಕ್ಕೆ ಹ್ಯಾಂಗ್ ಮಾಡ್ಲಿಲ್ಲ ಅವ್ರನ್ನ. ಮಧುರಾಮ್ ಗೋಡ್ಸೆ ತಮ್ಮ, ಅವರ ಮನೆಗೆ ಹೋದಾಗ ಅವರು ಅವ್ರ ಹತ್ರನೂ ತುಂಬಾ ಸ್ನೇಹ ಅಂದ್ರೆ ಅವ್ರ ದೇಶಭಕ್ತಿ, ಮಹಾ ದೇಶಭಕ್ತ ಅವರೆಲ್ಲ ಫುಲ್ ಫ್ಯಾಮಿಲಿ. ಯಾಕೆ ಇಷ್ಟು ದೇಶಭಕ್ತರು, ಯಾಕೆ ಸರ್ ನೀವು ಮಹಾತ್ಮ ಗಾಂಧಿನ ಬಂದಿದ್ದು ಅಂತ ಹೇಳಿದೆ. ಯಾಕಪ್ಪ ಓಕೆ, ಏನು ಇವಾಗ ಪಾಕಿಸ್ತಾನಲ್ಲಿ ತುಂಬಾ ಜನ ಕೊಂದ್ರಲ್ಲ, ಆ ಭೇದ ಭಾವ ಡಿವಿಷನ್ ಆ ದುಃಖ ತಳ್ಕೊಳಕ್ಕೆ ನಾವು ಮಹಾತ್ಮ ಗಾಂಧಿ ಭಕ್ತರು ಹೇಳಿ ಬುಕ್ ಕೊಟ್ರು, ಇದ್ರಲ್ಲೆಲ್ಲ ರೀಸನ್ ಇದೆ. ನಾನು ಹೇಳಿದೆ ಯಾರ ಕಾರಣರು ಅವ್ರ ನನ್ ಮೇಲೆ ನಿಮ್ ಕೋಪ ಇರ್ಬೇಕಾಗಿತ್ತು, ಮಹಾತ್ಮ ಗಾಂಧಿ ಯಾಕೆ ಅಂದ್ರೆ ಅವ್ರ ಮೇಲೆ ನೀವು ಕೋಪ ತೋರಿಸಿ, ನಾವು ಮೂಲನೆ ಇಲ್ದಂಗ್ ಮಾಡ್ಬಿಟ್ರೆ ಇನ್ನೊಬ್ರು ಇರ್ತಾ ಇರ್ಲಿಲ್ಲ ಅನ್ನೋ ಭಾವನೆ ಇಟ್ಕೊಂಡಿದ್ರು ನಾಥುರಾಮ್ ಗೋಡ್ಸೆ ಅಂತ ಹೇಳಿದ್ರು. ಅದಾದ್ಮೇಲೆ ಅವ್ರ ಕೊನೆ ದಿನಗಳು ಹೇಳುವಾಗ, ಇವಾಗ ಯಾಕೆ ಈ ಟಾಪಿಕ್ ಬರ್ತದೆ ಅಂದ್ರೆ ಗೀತೆ ಟಾಪಿಕ್. ಓಕೆ, ಆ ಕೊನೆ ದಿವಸ ಹೇಗಿತ್ತು ಅಂದ್ರೆ, ಜೈಲಲ್ಲಿ ಇವರು ಇದ್ರಂತೆ ಅದೇ ಚೇಂಬರ್ಲಿ, ನಾರಾಯಣ ಗೋಡ್ಸೆ, ನಾಥುರಾಮ್ ಗೋಡ್ಸೆ ಮತ್ತೆ ಗೋಪಾಲ್ ಗೋಡ್ಸೆ, 3 ಜನ ಜೈಲ್ ಒಳಗೆ ಇದಾರೆ. ಮಹಾತ್ಮ ಗಾಂಧಿನ ಕೊಂದಿದ್ದಕ್ಕೆ ನೆಕ್ಸ್ಟ್ ಡೇ ಹ್ಯಾಂಗ್ ಆಗ್ಬೇಕು, ಅವತ್ ರಾತ್ರಿ ನೆಕ್ಸ್ಟ್ ಡೇ ಹ್ಯಾಂಗ್ ಆಗ್ಬೇಕು ಅವ್ರನ್ನ.
ಬೆಳಗ್ಗೆ 5 ಗಂಟೆಗೆ. ಇವತ್ತು ರಾತ್ರಿ ಇವರು ಗೋಪಾಲ್ ಗೂಡ್ಸೆ ಮತ್ತೆ ನಥುರಾಮ್ ಗೂಡ್ಸೆ ಮತ್ತೆ ನಾರಾಯಣ ಆಪ್ಟೆ ಅಂತ ಮೂರು ಜನ ಚೇಂಬರ್ ಅಲ್ಲಿದ್ದಾರೆ. ಈ ಹುಡುಗ 17 ವರ್ಷ ಅಂತ ಇವನಿಗೆ ಹ್ಯಾಂಗ್ ಮಾಡ್ಲಿಲ್ಲ, ಅವರಿಬ್ಬರಿಗೆ ಹ್ಯಾಂಗ್ ಮಾಡಿದ್ರು. ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಇದ್ನಂತೆ ಇವ್ರ ಜೊತೆ, ಅಂದ್ರೆ ಜೈಲರ್. ಮೂರು ಜನ ಮಾತಾಡ್ತಾ ಇದಾರೆ ರಾತ್ರಿ ಎಲ್ಲ, ನಿದ್ದೆ ಮಾಡಿಲ್ಲ. ಪೊಲೀಸ್ ಆಫೀಸರ್ ಕೂಡ ಇವ್ರ ಒಂದು ಮೋಹಕ್ಕೆ ಒಳಗಾಗ್ಬಿಟ್ಟಿದ್ದಾನೆ. ಏನು ಅಂದ್ರೆ ಇವ್ರು ಮಾಡಿದ್ದ ಅವತ್ತು 11ನೇ ಅಧ್ಯಾಯ 11ನೇ ಅಧ್ಯಾಯ 18ನೇ ಅಧ್ಯಾಯ ರಾತ್ರಿ ಎಲ್ಲ ಚಾಂಟ್ ಮಾಡಿದ್ರಂತೆ ಗೀತೆ. ಓಕೆ, ಅದಕ್ಕೆ ಇವ್ರು ಕೇಳದಂತೆ ಪೊಲೀಸ್ ಆಫೀಸರ್, ಏನಿದು, ಏನಕ್ಕೆ ನೀವು ಗೀತೆ ಹೇಳ್ತಾ ಇದ್ರಿ ಅಂದ್ರೆ, ನಮ್ಗೆ ಭಯ ಸತ್ತಿದ್ದೆ ಗೀತೆಯಿಂದ ಅಂತ ಹೇಳಿದ್ರಂತೆ. ಜೀವನದಲ್ಲಿ ಭಯ, ನಾಳೆ ಹ್ಯಾಂಗ್ ಆದ್ರೂ ನೀವು ನಗನಗುತ್ತಾ ಚಾಟ್ ಮಾಡ್ಕೊಂಡು ನಗನಗುತ್ತಾ ಇದಿರಲ್ಲ, ಯಾವ ಭಯ ಇಲ್ವಲ್ಲ, ನಿರ್ಭೀತಿ ಎಲ್ಲಿಂದ ಬಂತು ನಿಮಗೆ ಅಂದ್ರೆ ಗೀತೆಯಿಂದ ಅಂತ ಹೇಳಿದ್ರಂತೆ. ಆ ರಾತ್ರಿ ಆ 2ನೇ ಅಧ್ಯಾಯ 11ನೇ ಅಧ್ಯಾಯ 18ನೇ ಅಧ್ಯಾಯ ಅವರು ಫುಲ್ ಚಾಂಟ್ ಮಾಡಿದ್ರಂತೆ. ಅವರು ನೇಣಿನ ಬಗ್ಗೆ ಫುಲ್ ರಿಸರ್ಚ್ ಮಾಡಿದಾರಂತೆ. ಅವ್ರು ಅಜ್ಞಾನದಿಂದ ಮಾಡಿಲ್ಲ, ಒಂದೊಂದು ಹೆಜ್ಜೆನು ಜ್ಞಾನದಿಂದ ಮಾಡಿದೀವಿ. ಯಾರು ಸುಮ್ ಸುಮ್ನೆ ಪಾಪ ಎಲ್ಲಾರು ಸಾವರ್ಕರ್ ಮೇಲೆ ನಿಂದೆ ಬಂತು, ಯಾ ಕಾರಣನೇ ಇಲ್ಲ, ಇದು ಸಂಪೂರ್ಣ ನನ್ನ ಸ್ವಯಂ ನಿರ್ಧಾರ ಅಂತ ಹೇಳಿದ್ನಂತೆ ನಥುರಾಮ್ ಗೂಡ್ಸೆ. ಯಾರು ಹೇಳ್ಕೊಟ್ಟಿದ್ದಲ್ಲ. ಮತ್ತೆ ಜೈಲಲ್ಲಿ ಇದ್ದಷ್ಟು ಕಾಲನು ಗಾಂಧೀಜಿಯ ಮಗ ಮತ್ತೆ ನಥುರಾಮ್ ಗೂಡ್ಸೆ ಜೊತೆ ಪತ್ರ ವ್ಯವಹಾರ ಆಯ್ತಂತೆ. ಅವರಿಬ್ರು ಫ್ರೆಂಡ್ಸ್ ತರ ಮಾತಾಡ್ಕೊಂಡಿದ್ದಾರೆ, ಯಾಕೆ ಹಿಂಗ್ ಮಾಡಿದೆ ಅಂತ ಇವ್ರು ಉತ್ತರ ಕೊಟ್ಟಿರೋದು. ಸ್ಟೇಟ್ಮೆಂಟ್ಸ್ ಇದೆಯಲ್ಲ ಅಷ್ಟೇ, ಅನ್ನೆಸರಿ ಇನ್ನೊಬ್ಬರನ್ನೆಲ್ಲ ಸಿಕ್ಕಾಕ್ಸಿದ್ದು ಅದು ಕೋರ್ಟ್ ಕ್ಲಿಯರ್ ಮಾಡಿತು. ಅವಾಗ ಕೋರ್ಟ್ ತುಂಬಾ ಚೆನ್ನಾಗಿ ನಡ್ಕೊಂಡಿದೆ. ಸುಮ್ ಸುಮ್ನೆ ಇವಾಗ ಅನ್ನೆಸರಿ ಸಾವರ್ಕರ್ ಮೇಲೆ ಪಾಪ ಗಾಂಧಿ ಕೊಲೆಯ ಒಂದು ದೋಷ ಆರೋಪಣೆ ಮಾಡ್ತಾರಲ್ಲ ಅದು ಸುಳ್ಳು ಅಂತ ಹೇಳಿದ್ದವರು. ಇದು ಇದು ಅವ್ರ ಹತ್ರ ಕಂಡ ಕತೆ. ಗೀತೆ ಬಗ್ಗೆ ಕೇಳಿದ್ಯಲ್ಲಪ್ಪಿ, ಗೀತೆ ಬಗ್ಗೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಮಹಾತ್ಮ ಗಾಂಧಿದು, ಮಹಾತ್ಮ ಗಾಂಧಿ ಅವರ ಆತ್ಮಕತೆ ಓದು. ನೀನ್ ಯಾರು ಅಂತ ಗೊತ್ತಿಲ್ಲ, ಆದ್ರೂ ಎಲ್ಲ ಮಾತಾಡ್ತಾ ಇದ್ದೀನಿ. ಮಹಾತ್ಮ ಗಾಂಧಿ ಆಫ್ರಿಕಾದಲ್ಲಿದ್ದಾಗ ಗೀತೆ ಅಭ್ಯಾಸ ಮಾಡಕ್ ಶುರು ಮಾಡ್ತಾರೆ. ಹೆಂಗೆ ಅಂದ್ರೆ ಅವ್ರಿಗೆ ಟೈಮೇ ಇರ್ಲಿಲ್ಲ, ಕೋರ್ಟು ಕಚೇರಿ ಪ್ರಿಪರೇಷನ್ ಎಲ್ಲ ಇತ್ತಲ್ಲ, ಅವ್ರಿಗೆ ಟೈಮ್ ಇದ್ದಿದ್ದು ಸ್ನಾನದ ಟೈಮ್ ಅಷ್ಟೇ. ಅವ್ರು ಸ್ನಾನಕ್ಕೆ 5 ನಿಮಿಷ, ಬ್ರಷ್ಗೆ 15 ನಿಮಿಷ ತಗೊಳವ್ರು. ಅದಕ್ಕೆ ಅವ್ರಿಗೆ 32 ಹಲ್ಲು ಇರ್ಲಿಲ್ಲ, ಬ್ರಷ್ ಮಾಡಿ 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 ಹೊರಟಿತ್ತು. ಅದು ಓವರ್ ಬ್ರಷಿಂಗ್ ಒಳ್ಳೇದಲ್ಲ ಆಕ್ಚುಲಿ, ತಿಳ್ಕೊಳ್ಳಿ ನೀವು. ಅವ್ರು ಓವರ್ ಬ್ರಷಿಂಗ್ ಮಾಡ್ತಾ ಇದ್ರು ಟೂತ್ ಬ್ರಷ್. ಅವ್ರು ಬ್ರಷ್ ಮಾಡುವಾಗ ಕನ್ನಡಿ ಪಕ್ಕದಲ್ಲಿ ಒಂದು ಗೀತೆ ಶ್ಲೋಕ ಹಚ್ಚಿರ್ತಿದ್ರು ಅವ್ರ ಪತ್ನಿ ಕಸ್ತೂರಿ ಬಾಮ್ಮ. ಆ 15 ನಿಮಿಷ ಬ್ರಷ್ ಮಾಡುವಾಗ ಆ ಗೀತೆ ಶ್ಲೋಕನ ಬಯಾಟ್ ಮಾಡೋರು. ಹೀಗೆ ದಿನಕ್ಕೊಂದು ಶ್ಲೋಕದ ಪ್ರಕಾರ 700 ಶ್ಲೋಕ ಬಯಾಟ್ ಮಾಡಿದ್ರು ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಸತ್ಯಾಗ್ರಹ ಅನ್ನೋ ಶಬ್ದ ಬಂದಿದೆ ಗೀತೆಯಿಂದ. ಅದರಲ್ಲಿ 16ನೇ ಅಧ್ಯಾಯ ತುಂಬಾ ಇಂಪ್ಲಿಮೆಂಟ್ ಆಗತ್ತೆ ಅವ್ರ ಮೇಲೆ. ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ. ದಂಭೋ ದರ್ಪೋಭಿಮಾನಶ್ಚ, ಅದು ಬ್ರಿಟಿಷ್ ಕನ್ವೇ ಆಗುತ್ತೆ. ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಸಂಪದ ಮಾಸುರಿಂ. ಇವೆಲ್ಲ ಗೀತೆಯ 16ನೇ ಅಧ್ಯಾಯದ ಶ್ಲೋಕಗಳು. ಇದು ಮಹಾತ್ಮ ಗಾಂಧಿ ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿ ಬರೀ ನಮ್ ಸ್ವಾತಂತ್ರ್ಯ ತಂದ್ಕೊಟ್ಟ ಶ್ಲೋಕಗಳು. ಒಂದ್ ವೇಳೆ ಮಹಾತ್ಮ ಗಾಂಧಿ ಅವರಿಂದಲೇ ಸ್ವಾತಂತ್ರ್ಯ ಸಿಕ್ಕಿರೋದಾದ್ರೆ ಅದು ಗೀತೆಯ 16ನೇ ಅಧ್ಯಾಯದ ಪ್ರಥಮ 3 ಶ್ಲೋಕಗಳಿಂದ. ಈ ಗೀತೆ ಅನ್ನುವುದು ಏನ್ ಗೊತ್ತಾ, ಗೀತೆ ಗುಪ್ತವಾದ ಶಾಸ್ತ್ರ ಅಂದ್ರೆ, ಇದು ಇನ್ನೊಬ್ಬರು ಕಲಿಸಬಾರದ ಶಾಸ್ತ್ರ ಅಲ್ಲ. ನಾನ್ ಕಲಿತೀನಿ ಅಂದ್ರೆ ಪ್ರಾಣಿ ಕೂಡ ಗೀತೆ ಕಲಿಬೇಕಂತೆ. ನಮ್ಮ ನಮ್ಮ ಜ್ಞಾನದೇವ ಇದ್ರಲ್ಲ, ಇವರು ನಮ್ಮ ಆಳಂದಿ, ಅವರು ಎಮ್ಮೆ ಬಾಯಲ್ಲಿ ಗೀತೆ ಹೇಳಿಸ್ತಾರೆ. ಕಲಿತೀನಿ ಅಂದ್ರೆ ಇರುವೆಗೂ ಗೀತೆ ಒಳ್ಳೇದು, ಕಲಿಯಬಾರದು ಅಂದ್ರೆ ಬಲವಂತ ಮಾಡಬಾರ್ದು. ಅದಕ್ಕೆ ಶಾಲೆಗೆ ಬೇಡ ಅಂದೆ ನಾನು. ಶಾಲೆಯಲ್ಲಿ ಬಲವಂತವಾಗಿ ಕಲಿಸಬಾರ್ದು ಪಾಪ ಮಕ್ಕಳಿಗೆ, ಅದು ತುಂಬಾ ಡೇಂಜರಸ್. ಕಲಿತೀನಿ ಅನ್ನೋ ಭಾವನೆ ಬರ್ಬೇಕು, ಅದು ಬಂದ್ರೆ ಗೀತೆ ಅನ್ನೋದು ಒಂದು
ಪ್ರತಿಯೊಬ್ಬರಿಗೂ ಒಂದು ಹೆಜ್ಜೆ ಆಗತ್ತೆ. ಸುಭಾಷ್ ಚಂದ್ರ ಬೋಸ್ ಅವರ ಮಾತಲ್ಲೂ ಗೀತೆ ಇದೆ, ಮಹಾತ್ಮ ಗಾಂಧಿ ಅವರ ಮಾತಲ್ಲೂ ಗೀತೆ ಇದೆ, ಸಾವರ್ಕರ್ ಅವರ ಮಾತಲ್ಲೂ ಗೀತೆ ಇದೆ, ನಾಥೂರಾಮ್ ಗೋಡ್ಸೆ ಎಂಬಲ್ಲೂ ಗೀತೆ ಇದೆ. ಒಬ್ಬೊಬ್ಬರ ವಿಚಾರದಲ್ಲಿ ಒಂದೊಂದು ಜೀವನದಿಯಾಗಿ ಹರಡಿದೆ, ಇದು ಹರಿತಾ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ, ಇದು ಗೀತೆ ಅನ್ನೋದು ಅಬ್ರಹಾಂ ಲಿಂಕನ್ ಅವರ ನಡೆಯಲ್ಲೂ ಗೀತೆ ಇದೆ. ಗೀತೆ ಅನ್ನುವುದು ಅದೊಂದು ಪುಸ್ತಕ ಅಲ್ಲ, ಅದನ್ನೇ ಯಾರೋ ಗೀತೆ ಸಿಟ್ಟರು ಅಂತ ಸ್ವಲ್ಪ ಜಗಳ ಆಯ್ತು. ಆ ಔರಂಗಜೇಬನ ಕಾಲದಲ್ಲೇ ಗೀತೆನ ಸುಡೋಕಾಗ್ಲಿಲ್ಲ, ಸಂಪೂರ್ಣ ಸರ್ವಾಧಿಕಾರದಲ್ಲಿ 5,000 ವರ್ಷವಾದ್ರೂ ಗೀತೆನ ಸುಡೋಕೆ ಯಾರ ಕೈಲೂ ಆಗ್ಲಿಲ್ಲ. ಇವರು ಒಂದು ಬುಕ್ ಸುಟ್ಟ ಮಾತ್ರಕ್ಕೆ ಇದೆ ಯಜ್ಞ, ಅದಷ್ಟೇ. ಅವನ್ ಸುಟ್ರೆ ಅದೊಂದು ಯಜ್ಞ ಅಷ್ಟೇ ವಿನಃ, ಅದು ಅದು ಬಿಗೀತೆನ ಹಾಳು ಮಾಡಕ್ ಆಗುದಿಲ್ಲ. ಅದು ತುಂಬಾ ಇವಾಗ ಯಾರೇ ನೀವು ಕೂಡ ಗೀತೆನ ಅರ್ಥ ಮಾಡ್ಕೊಂಡು ಜಗತ್ತಿಗೆ ಒಂದು ಇನ್ನೊಂದು ಗೀತೆನ ನೀವು ಬಲವಂತವಾಗಿ ಕಲಿಯೋದ್ರಿಂದ ದುಷ್ಪರಿಣಾಮ ಯಾಕಾಗತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಇತ್ತೀಚಿನ ಕೆಲವು ಸಂತರು ಬರೀ ಪರ್ಣಕುಟಿ ಹಾಕೊಂಡಿರೋ ವೇದವ್ಯಾಸರನ್ನೇ ಮಗ ಏಯ್ ನಿನ್ ತಪ್ಪು ಮಾಡ್ತಾ ಇದೀಯ ಅಂತ ವಾದ ಮಾಡಿದ್ದ. ಇವರು ಮಹಲ್ಲುಗಳು ಕಟ್ಕೊಂಡಿದ್ದಾರೆ, ಒಳ್ಳೆ ಪ್ಯಾಲೇಸ್, ಮೈಸೂರು ಪ್ಯಾಲೇಸ್ ಗಿಂತ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಅವ್ರ ಗೀತೆಯ ಒಂದು 7ನೇ ಅಧ್ಯಾಯವನ್ನೇ ಅವ್ರದೇ ರಿಜಿಸ್ಟರ್ಡ್ ಮಾಡಿಕೊಂಡು ಒಂದು ಕ್ರಿಯಾ ಸಾಧನೆ ಅದು ಇದು ಅಂತ ಮಾಡಿದ್ದಾರೆ. ಕಡೆಗೆ ಅವ್ರಿಗೆ ಎಸ್ಕೇಪ್ ಇರೋದಿಲ್ಲ, ಗೀತೆಯನ್ನ ಸದುಪಯೋಗ ಮಾಡಿಕೊಂಡ್ರೆ ಅದು ವಿಷ್ಣು ಸುದರ್ಶನ ಚಕ್ರ ಇದ್ದಂಗೆ, ಆದ್ರೆ ದುರುಪಯೋಗ ಮಾಡಿಕೊಂಡ್ರೆ ಚಕ್ರ ವ್ಯೂಹ ಇದ್ದಂಗೆ, ಆಚೆ ಬರಕಾಗಲ್ಲ. ಬಂಗಾರದಂತ ಮಾತಾಡಿ ಪ್ರಶ್ನೆ ಅಂತ ಅನ್ಕೊಳ್ಳಿ, ನಿಮ್ಮ ಈ ಒಂದು ಲೈಫ್ ಟೈಮ್ ಜರ್ನಿಯಲ್ಲಿ ಅಪ್ಪ ಅಥವಾ ನಿಮ್ಮ ನಡಿಗೆಯಲ್ಲಿ ನೀವು ಹೇಗೆ ಹೇಳಿ ಒಂದು ಸತ್ಯವಾದ ಪ್ರಕೃತಿ ಅಂತ ಇರುತ್ತೆ, ಮೂಲವಾದ ಪ್ರಕೃತಿ ಸೃಷ್ಟಿಯಲ್ಲಿ ಮಾತ್ರ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನೋಡಿದ್ರಿ ನೀವು ನಿಮ್ಮ ಅನುಭವದಲ್ಲಿ ಒಂದು 100% ಅದೇ ನೋಡ್ತಾ ಇರೋದು ಸಂಪೂರ್ಣ ಪ್ರಕೃತಿ. ಯಾವುದೇ ಒಂದು ಆಶ್ರಮ ಮಾಡ್ಲಿಲ್ಲ ಇಲ್ಲಿ, ಅನೇಕರು ಅದ್ ಮಾಡಿ ಇದು ಮಾಡಿ ಮಂದಿರ ಮಾಡಿ ಆಶ್ರಮ ಮಾಡಿ ಅಂತ ಹೇಳಿದ್ರು, ಒಂದ್ರಲ್ಲೂ ಹೋಗ್ಲಿಲ್ಲ. ಡಿಟ್ಯಾಚ್ಡ್ ಆಗಿ ಸತ್ಯ ನಂಬಿಕೆ ನಿರಾಸಕ್ತಿ ಪ್ರೇಮ ಈ ನಾಲ್ಕನ್ನ ನಂಬಿಕೊಂಡು ಇವತ್ತಿಗೂ ಸ್ವಂತ ಆಸ್ತಿ ಮಾಡದೆ ಬಾಡಿಗೆ ಮನೆಯಲ್ಲಿ ಸಾಲ ಇಲ್ಲದೆ ಗೀತೆಯ ರೀತಿ ಬದುಕ್ತಾ ಇದ್ದಾನೆ ಸಂಸಾರದೊಂದಿಗೆ. ನಿಷ್ಕಾಮ ಕರ್ಮಜೀವಿ ಬಿಡಿಸ ಇಲ್ಲ ವಿಭೋಗಿಸ್ಕೊಳಕಲ್ಲ. ಟು ಬಿ ಫ್ರಾಂಕ್, ನಿಮ್ಮ ಒಳಗಡೆ ನಿಮ್ಮ ಅಂತರಂಗದಲ್ಲಿ ನೀವು ಕಂಡ್ಕೊಂಡಿರೋ ಅಹೋರಾತ್ರನ ಸತ್ಯವಾದ ನುಡಿಗಳಿದು. ಅದು ನಾನು ನನ್ನ ದೃಷ್ಟಿಕೋನದಲ್ಲಿ ಸಂಪೂರ್ಣವಾಗಿ ನೋಡಬಲ್ಲೆ, ಅದನ್ನ ಕಾಣ್ತಾ ಇದ್ದೀನಿ ನಾನು. ಆ ಒಂದು ಅಂತರಂಗದಲ್ಲಿರೋ ಯಾವ ಒಂದು ಸತ್ಯವಾದ ಪ್ರಕೃತಿ ಇದೆ ಅದಕ್ಕೆ ನಾನು ಯಾವತ್ತೂ ನಾನು ನಮಸ್ಕಾರ ಮಾಡ್ತಿರ್ತೀನಿ. ಇವತ್ತಿಗೂ ಎಷ್ಟೋ ಜನಕ್ಕೆ ಹೇಳಿದೀನಿ ಬಂಗಾರು ಆ ಕಥೆನ, ತಿಲಕರ ಮತ್ತೆ ಚಾಪೇಕರ್. ಇವತ್ತು ನನ್ನ ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟೆ ಬಂಗಾರು. ನಿನ್ ಹತ್ರ ಮಾತಾಡ್ಬೇಕಾದ್ರೆ ನಾನು ಮಾತೆ ನಿಂತೋಯ್ತು, ಸ್ತಬ್ಧ ಆಗೋಯ್ತು. ಯಾಕಂದ್ರೆ ಕಣ್ ತುಂಬಾ ನೀರು ತಾರಕ ಬರ್ತಾ ಇದೆ. ಆ ಭಾವನೆ ಏನ್ ಸ್ಟ್ರಾಂಗ್ ಅವ್ರದ್ದು, ಏನ್ ಸ್ಟ್ರಾಂಗ್ ಅದು ಅಲ್ಲೇನೋ. ಯಪ್ಪ ನೀವು ಇಲ್ಲಿ ಎಂತ ವೈಬ್ರೇಷನ್ ಅಲ್ಲಿ ನಿಂತಿದ್ದೀನಿ ಅಂದ್ರೆ, ನಾನು ನಿಮ್ಮ ಒಳಗಡೆ ಅಂತರಂಗದಲ್ಲಿ ಏನು ಪ್ರಕೃತಿ ನಿಂತಿದೆ ಇಲ್ಲಿ ನಾನು ಕಾಣ್ತಾ ಇದ್ದೀನಿ. ಅವ್ರದ್ದು ಇನ್ನೊಂದು ಜೋಕ್ ಅಂತ ಹೇಳ್ಬೋದು. ಆ ಹುಡುಗರಿಬ್ರು ನಾಳೆ ಹ್ಯಾಂಗ್ ಆಗ್ಬೇಕು, ರಾತ್ರಿ ಅವ್ರಿಗೆ ಆಲ್ಫಾನ್ಸ್ ಮಾವಿನ ಹಣ್ಣು ತಂದ್ಕೊಡ್ತಾರೆ ಜೈಲರು ತಿನ್ಲಿ ಅಂತ, ಎಂಜಾಯ್ ಮಾಡ್ರು ಅಂತ. ಬೆಳಗಿನ ಜಾವ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ ಎಂಜಾಯ್ ಮಾಡಿ ಅಂತ. ಬೆಳಗಿನ ಜಾವ ಪೊಲೀಸ್ ಆಫೀಸರ್ ಬಂದು ನೋಡಿದಾಗ ಅವರು ಅದು ತುಂಬಾ ಶ್ರೇಷ್ಠವಾದ ಹಣ್ಣನ್ನು ತಗೊಂಡ್ಬಂದಿರ್ತಾರೆ, ಅದು ತಿಂದೇ ಇರಲ್ಲ ಇವರು. ಈ ಗಾ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ ಅವನು, ಒಬ್ಬ ಜೈಲರು. ಇದು ತುಂಬಾ ನನಗೆ ಅನ್ಯಾಯ, ಹೊಟ್ಟೆ ಚುರು ಅಂತ, ನಿಮ್ಗೋಸ್ಕರ ಹಿಂಗ ಅರೇಂಜ್ ಮಾಡ್ಕೊಂಡು ಬಂದಿದೀನಿ, ಇದು ನನಗೆ ಪರ್ಮಿಷನ್ ಇಲ್ಲ ನಾನು ಅಂತ ತಂದಿದ್ದೀನಿ, ನೀವು ತಿಂದೇ ಇದ್ರೆ ಏನಪ್ಪ ಮಾಡೋದು, ಹೋಗ್ಲಿ ಬಿಡಿ ನಾನು ಬಿಸಾಕ್ ಬಿಡ್ತೀನಿ ಅಂತ ಎತ್ಕೊಳಕ್ ಹೋಗ್ತಾನೆ. ಅದು ಒಳಗಡೆ ಹಂಗೇ ಮುದ್ರಕೊಂಡು ಹೋಗ್ಬಿಡುತ್ತೆ ಎರಡು ಹಣ್ಣು. ಏನು ಅಂದ್ರೆ ಒಳಗಡೆ ಇರೋ ಸಾರನ್ನೆಲ್ಲ ತಿಂದ್ಬಿಟ್ಟಿದ್ದಾರೆ, ಒಳಗಡೆ ಹೊಟ್ಟನ ಹಣ್ಣಿನ ತರನೇ ಇಟ್ಟಿದ್ದಾರೆ. ಆ ಸಾಯುವ ಸಮಯದಲ್ಲೂ ತಮಾಷೆ ಮಾಡೋ ಆ ಪ್ರಕೃತಿ ನೋಡೋ ಅವ್ರದ್ದು, ಗೊಳ್ಳಂತ ನಗ್ತಾರೆ ಅವನ್ನ ನೋಡ್ಬಿಟ್ಟು ಗೇಲಿ ಮಾಡಿದ ಭಾವನೆಗೆ. ಅಂದ್ರೆ ಆ ಧೈರ್ಯ ಗೀತೆಯಿಂದ ಬರಕ್ ಸಾಧ್ಯ ಕಣ. ಹಿಂಗಿರುತ್ತೆ ಗೊತ್ತ ಇದು ಅವ್ರಿಗೆ, ನನ್ನ ಸಾವು ಓಕೆ ಸಾವು ಅನ್ನೋದು ಹಿಂಗಿರುತ್ತೆ ಅಂದ್ರೆ, ಒಂದ್ ಬಟ್ಟೆ ಬದಲಾಯಿಸಿ ಇರ್ತಾ ಇದೀನಿ ಅನ್ನೋ ತರ ಇರುತ್ತೆ, ಒಂದ್ ಬಟ್ಟೆ ಬಿಟ್ಟು ಇನ್ನೊಂದ್ ಬಟ್ಟೆ ಪಡಿತಾ ಇದೀನಿ ಅನ್ನೋ ತರ ಇರುತ್ತೆ ಅವ್ರಿಗೆ, ಆ ಸ್ಟೇಟಸ್ ಅಲ್ಲಿ ಇರ್ತಾರೆ.
ತುಂಬಾ ಸಂತೋಷ ಆಯ್ತಪ್ಪ, ನೀ ಯಾರು ಅಂತ ಕೇಳಲಿಲ್ಲ, ಹೆಸರು ಕೇಳಲಿಲ್ಲ, ನಿನ್ ಜೊತೆ ಎಲ್ಲ ಮನ್ಸ್ ಬಿಚ್ಚಿ ಮಾತಾಡಿದ್ರೆ ಇದೆಲ್ಲ ದೇವ್ರೆ ಮಾಡ್ತಾ ಇರೋ ಒಂದು ನಾಟಕ ಅಂತ ಅನ್ಸತ್ತೆ ನಮ್ ಕೈಲೆಲ್ಲ ಇದನ್ನೆಲ್ಲ ಮಾತಾಡಿಸ್ತಾ ಇರೋದು. ನಿಷ್ಕಾಮ ಕರ್ಮದಲ್ಲಿ ಬದುಕ್ತಾ ಇರೋ ಒಂದು ಜೀವನ ಸಂತೃಪ್ತಿಯಾಗಿ ನಾನು ಸ್ವೀಕಾರ ಮಾಡ್ಕೊಂಡಂತ ಮನೋಭಾವ ಬಂತು ನನಗೆ. ಇಲ್ಲಪ್ಪ, ಮನುಷ್ಯರು ನಿಂದೆ ಯಾವತ್ತು ಬಿಡ್ಬೇಡ. ಅಹೋರಾತ್ರ ಸಾಯುವ ತನಕ ತಪ್ಪು ಮಾಡದೆ ಸತ್ರೆ ಮಾತ್ರ ನೀನ್ ಆ ಭಾವನೆ ಇಟ್ಕೋ. ಇವಾಗ ಯಾವ ಕ್ಷಣದಲ್ಲಾದ್ರೂ ಮನುಷ್ಯ ಎಡವಿ ತಂತಿ ಮೇಲಿಂದ ಬೀಳ್ಬೋದು, ಅಂತವ್ರ ಬಗ್ಗೆ ಮಾತಾಡಿದ್ವಿ ಅನ್ನೋ ಸಂತೋಷ. ದೇವ್ರಿಗೆ ಕನೆಕ್ಟ್ ಆಗು. ನಾವು ಮೊದಲು ನೀ ಹೇಳ್ತಾ ಇದೀಯ, ನಾವು ಸಿಕ್ಕಿದ್ದೆ ಉಡುಪಿ ಟೆಂಪಲ್ ಅಲ್ಲಿ ಅಂತ. ಆ ದೇವ್ರೆ, ಆ ಕೃಷ್ಣ ಗೀತೇಶಾನೆ ನಮ್ಮನ್ನ ಅಲ್ಲಿ ಭೇಟಿ ಮಾಡಿಸಿದಾನೆ. ಆದ್ರೆ ಗುರುತು ಸಿಗ್ತಾ ಇಲ್ಲ ನಂಗೆ, ಯಾರು ಯಾವಾಗ ಪರಿಚಯ ಆಯ್ತು ಅಂತ. ಆದ್ರೆ ಇದೊಂದು ಒಳ್ಳೆ ಗೀತೇಶನಿಂದ ಆರಂಭ ಆಗಿ ಗೀತೆಯ ಚರ್ಚೆ ಆಯ್ತು ನಮ್ದು, ಆದಷ್ಟು ನಮ್ಮ ಜೀವನದ ಅನುಭವದ ಚರ್ಚೆ ಆಯ್ತು. ಸಂತೋಷ. ಬೆಂಗಳೂರಿಗೆ ಯಾವಾಗ ಬರ್ತೀರಾ ನೀವು? ಗೊತ್ತಿಲ್ವೋ, ಅದೆಲ್ಲ ಇದೇನಾ ಈ ರಾತ್ರಿ ಎಲ್ಲ ಗೀತೆ ಮಾತಾಡಿ ಬೆಳಗ್ಗೆ ಎಡುವುದಂಗೆ ನನ್ಗೆ ನನ್ ಮುಂದಿನ ಹೆಜ್ಜೆ ಏನಂತ ನನ್ಗೆ ಗೊತ್ತಿಲ್ಲ. ಹೆಸರೆಲ್ಲ ಇದೆ ಬಿಡಿ, ನೀವು ಎಲ್ಲಿದ್ರು ರಾತ್ರಿ ಎಲ್ಲಿದ್ರು ಹಗಲು ಅಷ್ಟೇ. ಥ್ಯಾಂಕ್ ಯು ಕಣಪಿ, ಥ್ಯಾಂಕ್ ಯು. ಸ್ವತಂತ್ರ ಭಾವ, ಸ್ವತಂತ್ರವಾದ ಪ್ರಕೃತಿ, ಅದು ಜನ್ಮ ಜನ್ಮಕ್ಕೂ ನಿಮ್ಗೆ ಬಂದಿರೋ ಅನುಗ್ರಹ ಭಗವಂತರಿಂದ, ಆ ನೇಚರ್ ನಿಮ್ಗೆ ಜನ್ಮ ಜನ್ಮಕ್ಕೂ ಸಿಗ್ಲಿ ನಾನು ಅಷ್ಟೇ ನನ್ ಖುಷಿ. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು. ಇಲ್ಲಿ ಏನಾಗ್ತದೆ ಇಪ್ಪ ಅವರಲ್ಲಿ ಎಲ್ಲಾರು ಕೃಷ್ಣ ನೋಡಿದ್ರು, ಕೃಷ್ಣ ವಿಗ್ರಹ ನೋಡ್ಬಿಟ್ಟು ನಮಸ್ಕಾರ ಮಾಡಿದ್ರು, ಇಲ್ಲ ಶಿಕೋನ್ ಆಗ್ಬಿಟ್ರು ವಿಚಾರಗಳನ್ನ. ಲೈಕ್ ನೀವು ನಾವು ನೀವ್ ಏನ್ ಡಿಸ್ಕಸ್ ಮಾಡಿದ್ವಿ ಭಗವದ್ಗೀತೆ, ವಿಚಾರಗಳನ್ನ ಸ್ವೀಕಾರ ಮಾಡ್ಕೊಂಡು ಜೀರ್ಣಿಸ್ಕೊಳ್ಳುವಂತ ಒಂದು ಪ್ರಯತ್ನಗಳು ನಡೀತಿಲ್ಲ. ಇಂದ ಅಜ್ಞಾನ ಅನ್ನೋದಾಗ್ಬೋದು, ಯೋಗ್ಯತಾನುಸಾರವಾಗಿ ಏನ್ ಜೀವನ ಮಾಡಬೇಕಾಗಿರೋದಾಗ್ಬೋದು, ಅಥವಾ ಆಪರ್ಚುನಿಟಿ ಅನ್ನೋದಾಗ್ಬೋದು, ಯಾರಿಗೂ ಸಿಗ್ದೆ ಹೋಗ್ತಾ ಇದೆ. ಅಜ್ಞಾನ ಅನ್ನೋದು ತಾಂಡವ ಆಡ್ತಾ ಇದೆ. ಅದಕ್ಕೋಸ್ಕರ ಇಷ್ಟೊಂದು ಅಲ್ಲೋಲ ಕಲ್ಲೋಲ ಪ್ರಕೃತಿಯಲ್ಲಿ ವಿಕೋಪಗಳು ಇದೆಲ್ಲ ಆಗ್ತಾ ಇದೆ. ಅದರಿಂದ ನನಗೇನಾಯ್ತು ಅಂದ್ರೆ, ನಾನು ತುಂಬಾ ಸೈಲೆಂಟ್, ನಾನು ಮಾತಾಡಲ್ಲ, ತುಂಬಾ ಮೌನಕ್ಕೆ ಹೋಗ್ತಾ ಇದ್ದೀನಿ. ನಾನು ಪ್ರಪಂಚ ನೋಡ್ತಾ ನೋಡ್ತಾ ಅನಲೈಸ್ ಮಾಡ್ತಾ ಮಾಡ್ತಾ ಮತ್ತೆ ತುಂಬಾ ಸೈಲೆಂಟ್ ಆಗ್ತಾ ಇದ್ದೀನಿ. ನಿಮ್ದು ನಿಮ್ಮ ಹತ್ರ ನಾನು ತುಂಬಾ ವಿಚಾರಗಳನ್ನ ನೋಡ್ತಿದ್ದೆ. ಬಟ್ ಯಾಕೋ ಇದೊಂದು ತಿಳಿಸ್ಬೇಕು ಅನ್ನಿಸ್ತು ನಿಮ್ಮ ಫೇಸ್ಬುಕ್ ಇದ್ರಲ್ಲಿ ಫಾಲೋಯರ್ಸ್ ಇರೋದ್ರಿಂದ, ನೀವು ಅಟ್ಲೀಸ್ಟ್ ನೀವೇನೋ ಒಂದು ಇದು ಮಾಡಿದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ. ಇನ್ನೊಂದು ತಿಳ್ಕೊ, ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡ್ಬೇಕು ಅಂದ್ರೆ ಭಗವದ್ಗೀತೆಗಿಂತ ಯಾವುದನ್ನು ಬಲವಂತವಾಗಿ ಕಲಿಸಬಾರದು. ಜಗತ್ತಲ್ಲಿರೋ ಪ್ರತಿಯೊಂದು ಶಾಸ್ತ್ರನು ಗುಪ್ತ ಶಾಸ್ತ್ರ, ಬಲವಂತವಾಗಿ ಕಲಿಸಬಾರದು. ಮ್ಯಾಥ್ಸ್ ಬರದೇ ಇರೋ ಮಗುಗೆ ಒಡೆದು ಒಡೆದು ಮ್ಯಾಥ್ಸ್ ಕಲಿಸೋದು, ಸೈನ್ಸ್ ಬರದೇ ಇರೋ ಮಗುಗೆ ಒಡೆದು ಒಡೆದು ಸೈನ್ಸ್ ಕಲಿಸೋದು. ನಾನ್ ಡ್ರಾಯಿಂಗ್ ಮಾಡ್ಬೇಕಪ್ಪ ಅಂದ್ರೆ ಏಯ್ ಇದ್ ಮಾಡು, ಕ್ರಿಕೆಟ್ ಆಡ್ಬೇಕಪ್ಪ ಅಂದ್ರೆ ಇದ್ ಮಾಡು, ಓದು ಓದು ಅಂತ ಹೇಳಿ ಅವನ ಕಡೆ ಕ್ರಿಕೆಟ್ ಆಡೋದಿಲ್ಲ, ಓದೋದು ಇಲ್ಲ, ಹಿಂಗಾಗ್ಬಿಡುತ್ತೆ. ಅದ್ರಿಂದ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅದು ಓದೋ ಹಂಗ್ ಮಾಡ್ಬಿಡ್ಬೇಕು ಚಿಕ್ಕ ವಯಸ್ಸಿಂದಾನೆ. ಜ್ಞಾನದ ಹಸಿವಿರಬೇಕು, ನೀವ್ ಹೇಳೋ ಪ್ರಕಾರ ಯೋಗ್ಯತಾನುಸಾರವಾಗಿ ಏನ್ ಹಸಿವಿರುತ್ತೋ ಅದನ್ನ ಊಟ ಮಾಡಬೇಕು. ಅದೇ ಇವನು ಮಾಡಿದ್ದು ಮಕ್ಕಳಿಗೆ, ಓದ್ತೀನಪ್ಪ ಅಂದ್ರೆ ಓದು, ಓದಲ್ಲಪ್ಪ ಅಂದ್ರೆ ಮನೇಲಿರು ಅಂತ. ಅವ್ರವ್ರ ಸಬ್ಜೆಕ್ಟ್ ಅಲ್ಲಿ ಅವ್ರವ್ರು ಸ್ಟ್ರಾಂಗ್ ಆಗಿದ್ದಾರೆ. ಓದೋ ವಯಸ್ಸಲ್ಲೇ ಅವರವರ ಸಂಪಾದನೆ, ಅವರವರ ಶ್ರದ್ಧೆಯಿಂದ, ನಿಷ್ಕಾಮ ಕರ್ಮದಿಂದ ಬಂದದನ್ನ ಸ್ವೀಕರಿಸಿ ಸುಖವಾಗಿದ್ದಾರೆ. ನಿಮ್ಮಂತ ನೇಚರ್ ಹತ್ರ ಇದ್ರೆ ಅಲ್ಲಿ ಪ್ರಕೃತಿ ಹೆಂಗಿರುತ್ತೆ ಅಂದ್ರೆ, ಬಂಗಾರದಂತ ಎನ್ವೈರನ್ಮೆಂಟ್, ಬಂಗಾರದಂತ ಉಪದೇಶಗಳಿರುತ್ತೆ, ಭಂಡಾರ ಒಂಥರ. ನೀವು ನಿಷ್ಕಾಮಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳು ತಗೊಂಡು ಜೀವ ಸತ್ಯನ ನೋಡುತ್ತೆ, ಸತ್ಯದ ಪ್ರಕೃತಿಗೆ ಹತ್ರ ಆಗುತ್ತೆ. ಥ್ಯಾಂಕ್ ಯು, ಆಯ್ತು, ಧನ್ಯವಾದ ಸರ್.